ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ. ನನಗೆ ತುಂಬಾ ಕಷ್ಟ ಇದೆ, ದೇವರು ಬಂದು ಸಹಾಯ ಮಾಡ್ತಾನಾ ಎಂದು ಅನುಮಾನವಿರುವವರಿಗೆ ಹಾಗೆ ಬೇರೆಯವರಿಗೆ ಆಶ್ಚರ್ಯ ಮೂಡಿಸಿ ಸಂಭ್ರಮಿಸುವವರಿಗೆ ಈ ಕಥೆ ಒಂದು ಪಾಠ ಹೇಳುತ್ತೆ. ಒಮ್ಮೆ ಒಬ್ಬ ಗುರುಗಳು ತಮ್ಮ ಶಿಷ್ಯಂದಿರ ಜೊತೆ ಪಾದಯಾತ್ರೆಗೆ ಹೋಗುತ್ತಿದ್ದರು. ದಾರಿಯಲ್ಲಿ ಒಂದು ಹೊಲದಲ್ಲಿ ಒಬ್ಬ ರೈತ ಕೆಲಸ ಮಾಡುತ್ತಿದ್ದ. ಸುಡು ಬಿಸಿಲಿನಲ್ಲಿ ರೈತ ಹೊಲದ ಮಧ್ಯೆ ಕೆಲಸ ಮಾಡುತ್ತಿರುವುದನ್ನು ನೋಡಿ ಕೆಲ ಶಿಷ್ಯಂದಿರಿಗೆ ಅಯ್ಯೋ ಎನ್ನಿಸಿತು. ಇನ್ನು ಕೆಲವರಿಗೆ ಅವನಿಗೆ ಹೇಗಾದರೂ ಸತಾಯಿಸಿ ಖುಷಿ ಪಡಬೇಕು ಅನ್ನಿಸಿತು. ಆ ಹೊಲದ ಮೂಲೆಯಲ್ಲಿ ಒಂದು ಮರದ ಕೆಳಗೆ ಆ ರೈತ ತನ್ನ ಹರಿದ ಚಪ್ಪಲಿ ಹಾಗೂ ತನ್ನ ಊಟದ ಬುತ್ತಿಯನ್ನು ಇಟ್ಟಿದ್ದ. ಅದನ್ನು ನೋಡಿ ಒಬ್ಬ ಶಿಷ್ಯ ಗುರುಗಳಿಗೆ ಹೇಳಿದ, ಗುರುಗಳೇ, ನಾವು ಸ್ವಲ್ಪ ಮನರಂಜನೆ ಪಡೆಯೋಣ. ಆ ರೈತನ ಬುತ್ತಿ ಹಾಗೂ ಚಪ್ಪಲಿ ಇಲ್ಲಿದೆ, ಅದನ್ನು ಬಚ್ಚಿಟ್ಟು ನಾವು ಸ್ವಲ್ಪ ದೂರದಲ್ಲಿ ಅವಿತು ನೋಡೋಣ. ಆ ರೈತ ಏನು ಮಾಡ್ತಾನೆ ಅನ್ನೋದನ್ನ ದಯಮಾಡಿ ಗುರುಗಳೇ, ತುಂಬಾ ಮಜವಾಗಿರುತ್ತೆ. ನಾನು ನಮ್ಮ ಊರಿನಲ್ಲಿ ಇಂಥ ಕೆಲಸ ಬಹಳ ಮಾಡಿದ್ದೀನಿ ಎಂದ. ಆಗ ಗುರುಗಳು ಹೇಳ್ತಾರೆ, ಸರಿ, ಆದರೆ ಒಂದು ಚಿಕ್ಕ ಬದಲಾವಣೆ. ನೀವು ಅವರಿಗೆ ಆಶ್ಚರ್ಯ ಕೊಟ್ಟು ನೋಡ ಬಯಸುತ್ತೀರಿ ಎಂದರೆ ಅವನ ಬುತ್ತಿಯಲ್ಲಿ ಸ್ವಲ್ಪ ಹಣ ಇಟ್ಟು ನಾವು ಅವಿತು ನೋಡೋಣ, ಆ ರೈತ ಹೇಗೆ ಆಶ್ಚರ್ಯ ಪಡುತ್ತಾನೆ ಎಂದು. ಎಲ್ಲರ ಬಳಿ ಇದ್ದ ಹಣವನ್ನು ಆ ರೈತನ ಬುತ್ತಿಯಲ್ಲಿ ಇಟ್ಟು ಎಲ್ಲರೂ ಅವಿತುಕೊಂಡರು. ಊಟದ ಸಮಯ ಆಗುತ್ತೆ. ಆ ರೈತ ಮರದ ನೆರಳಿಗೆ ಬಂದ, ತನ್ನ ಚಪ್ಪಲಿಯನ್ನು ಹಾಕಿಕೊಂಡ, ಬುತ್ತಿಯನ್ನು ಎತ್ತಿದ, ಅದರಲ್ಲಿ ಹಣ ಇತ್ತು. ಅವನು ಸುತ್ತ ನೋಡುತ್ತಾನೆ, ಯಾರೂ ಕಾಣುವುದಿಲ್ಲ. ತುಂಬಾ ಆಶ್ಚರ್ಯ ಆಗುತ್ತೆ. ಹೇ, ಯಾರ್ದಪ್ಪ ಈ ಹಣ ಎಂದು ಜೋರಾಗಿ ಕೂಗುತ್ತಾನೆ. ಯಾರೂ ಇಲ್ಲ. ರೈತನ ಮುಖ ಅರಳಿತು. ಆ ಹಣವನ್ನು ಎಣಿಸುತ್ತಾನೆ. ಅದು 220 ರೂಪಾಯಿ ಇರುತ್ತೆ. ಈಗ ಆ ರೈತನ ಮುಖದ ಭಾವನೆಯೇ ಬದಲಾಯಿತು. ಅವನು ತನ್ನ ಕೈ ಮುಗಿದು ಜೋರಾಗಿ ಹೇಳುತ್ತಾನೆ, ಅಯ್ಯ ಪರಮಾತ್ಮ, ನೀನು ಕಲ್ಲಲ್ಲಯ್ಯ. ನನ್ನ ಹೆಂಡತಿಯ ಔಷಧಿಗೆ 200 ರೂಪಾಯಿ ಬೇಕು ಅಂತ ನಿನಗೆ ಹೇಗಯ್ಯ ತಿಳಿತು? ಅವನ ಮಾತಿನಲ್ಲಿ ಧನ್ಯತೆ ಇತ್ತು. ಇದನ್ನೆಲ್ಲ ನೋಡುತ್ತಿದ್ದ ಆ ಶಿಷ್ಯ ಗುರುಗಳ ಕಾಲಿಗೆ ಬಿದ್ದ. ಗುರುಗಳೇ, ಇಂದು ನೀವು ನನಗೆ ಪಾಠ ಕಲಿಸಿದ್ದೀರಿ. ಜೀವನದಲ್ಲಿ ಪಡೆಯುವುದಕ್ಕಿಂತ ಹೆಚ್ಚು ಸುಖ ನೀಡುವುದರಲ್ಲಿದೆ. ಬಂಧುಗಳೇ, ದೇವನಿರುವನೆ ಎಂದು ಕೇಳುವಿರಲ್ಲ, ದೇವನಿರುವನಯ್ಯ. ನಿಮಗೆ ತಿಳಿಯದ ಹಾಗೆ ನೀವು ಅದೆಷ್ಟೋ ಜನರಿಗೆ ದೇವರಾಗಿದ್ದೀರಿ. ಪ್ರತಿ ಬಾರಿ ನೀವು ಅಸಹಾಯಕರಿಗೆ ಸಹಾಯ ಮಾಡುವಿರಲ್ಲ, ಆಗ ಅವರ ಪಾಲಿಗೆ ನೀವೇ ಶಿವ. ನೀವು ಗಮನಿಸಿರಬಹುದು, ನಿಮಗೆ ಬಂದ ಅದೆಷ್ಟೋ ಸಮಸ್ಯೆಗಳು ನಿಮಗೆ ತಿಳಿಯದ ಹಾಗೆ ಯಾರೋ ಪರಿಚಿತ ಅಥವಾ ಅಪರಿಚಿತರೊಬ್ಬರಿಂದ ಬಗೆಹರಿದಿರುತ್ತದೆ. ಹಾಗೆ ಬಗೆಹರಿಯದೇ ಇದ್ದಿದ್ದರೆ ಇಂದು ಜಗತ್ತು ಸಮಸ್ಯೆಗಳು ಎಂಬ ಸುನಾಮಿಗೆ ತತ್ತರಿಸಿ ಹೋಗುತ್ತಿತ್ತು. ಪ್ರತಿ ಬಾರಿ ನಿಮ್ಮ ನಮ್ಮ ಸಮಸ್ಯೆ ಬಗೆಹರಿಸುತ್ತಾನಲ್ಲ, ಆ ಪರಿಚಿತ ಅಪರಿಚಿತನೇ ಶಿವ. ಇನ್ನು ಆಶ್ಚರ್ಯ ಕೊಡಬೇಕು, ಸರ್ಪ್ರೈಸ್ ಕೊಡಬೇಕು ಎಂದು ಆ ಹುಡುಗನ ಹಾಗೆ ಬೇರೆಯವರ ವಸ್ತುಗಳನ್ನು ಬಚ್ಚಿಡುವುದು ಅಥವಾ ಇನ್ನೇನೋ ಕೆಡಕು ಮಾಡುವ ಬದಲು ಅವರಿಗೆ ಅನಿವಾರ್ಯವಿರುವ ಸಹಾಯನ ಅವರಿಗೆ ತಿಳಿಯದ ಹಾಗೆ ಮಾಡಿ, ನಿಮ್ಮ ಸರ್ಪ್ರೈಸ್ಗೂ ಒಂದು ಘನತೆ ಬರುತ್ತೆ. ಅದಕ್ಕೆ ನಾನು ಹೇಳೋದು, ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಯೋಚನೆ ಮಾಡಿ, ಒಳ್ಳೆಯವರ ಸಂಘ ಮಾಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆಯ ಪರಿಸರ ಸೃಷ್ಟಿಸಿ. ಕಥೆಯ ಮಾತು ನಿಮಗೆ ತಲುಪಿದೆ. ನಿಮ್ಮ ಮಾತನ್ನು ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.